ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದು ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ನನ್ನ ಹೆಸರು ದಿವ್ಯ ಬಸವರಾಜ್. ನಾನು ಬ್ಯಾಂಗ್ಳೂರಿಂದ ಕನ್ನಡ ವ್ಲಾಗ್ ಮಾಡ್ತಾ ಇದ್ದೀನಿ. ಇದೇ ಮೊದಲ ಬಾರಿಗೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೆ. ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ಅದರ್ ವೀಡಿಯೋಸ್ನ ನೋಡಿ. ನಿಮಗೆ ಇಷ್ಟ ಆಯಿತು ಅಂದರೆ ನನಗೊಂದು ಪುಟ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತೊಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಕುಕ್ಕಿಂಗು ಮತ್ತು ನನ್ನ ಬರ್ಡೇ ಬಡಿಲೆ ನಾನು ಅಷ್ಟು ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ. ಸಿಂಪಲ್ ಆಗಿ ಕೇಕ್ ತಿನ್ನೋಣ. ಸ್ವಲ್ಪ ಆಚೆ ಹೋಗಿ ಮಾಡ್ಕೊಂಡು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು 29ಗೆ ನಾನು ಸೋಂಪುಕಾಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, 1 ಟೇಬಲ್ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದಿಷ್ಟನ್ನೂ ಹಾಕಿ ಚೆನ್ನಾಗಿ ಫ್ರೈನ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನಾನು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಏನೇನು ವೆಜಿಟೇಬಲ್ಸ್ ಇದೆ ಅದನ್ನು ಆ್ಯಡ್ ಮಾಡ್ಕೊಬೋದು. ಅದಾದಮೇಲೆ ಇಲ್ಲಿ ನಾನು ಮಸಾಲೆಗೆ ಒಂದು ಸ್ವಲ್ಪ ತೆಂಗಿನಕಾಯಿ, ಒಂದು 4-5 ಪೀಸ್ ಟೊಮ್ಯಾಟೊ, ಅದಾದಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಒಂದು 3-4 ಮೆಣಸಿನ್ಕಾಯಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ರಾಸ್ ಮೇಲೆ ಹೋಗೋ ತನಕ ರುಬ್ಕೊಂಡು, ಅದಾದಮೇಲೆ ಇಲ್ಲಿ ಮಸಾಲೆಗೆ ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಚಿಲ್ಲಿ ಪೌಡರು, ಗರಂ ಮಸಾಲ, ಇದು ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ನಾನು ಸ್ವಲ್ಪ ಟೊಮ್ಯಾಟೊನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ನಾನು ಮೀಡಿಯಮ್ ಸೈಜು ಒಂದು 3 ಟೊಮ್ಯಾಟೊನ ತೊಗೊಂಡಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ನಾನು ಬಾಸುಮತಿ ರೈಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 1.5 ಕಪ್ ಅಷ್ಟು ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ. ನಾನು ಇಲ್ಲಿ ಒಂದು 2 ಆಗುವಷ್ಟು ಮಾಡ್ಕೊಂಡಿದ್ದೀನಿ. ಅದಕ್ಕಿಂತ ಸ್ವಲ್ಪ ಮಿಕ್ಕುತ್ತೆ, ಬಟ್ ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ. ಬಾಸುಮತಿ ರೈಸ್ಗೆ ಸ್ವಲ್ಪ ನೀರನ್ನು ನಾವು ನೋಡಿಕೊಂಡು ಹಾಕೋಬೇಕಾಗುತ್ತೆ. ಇಲ್ಲಿ ನಾನು 1.5 ಕಪ್ಗೆ ನಾನು 2.5 ಕಪ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಪರ್ಫೆಕ್ಟ್ ಅಳತೆ ಬರುತ್ತೆ. ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ಲಾಸ್ಟಲ್ಲಿ ಸಾಲ್ಟ್ನ ಹಾಕ್ಕೊಳ್ಳಿ. ಅದಾದಮೇಲೆ ಖಾರ ಬೇಕು ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ, ಸ್ಕಿಪ್ ಮಾಡಿ. ಒಂದು ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಬಿಸಿಲು ಹಾಕ್ಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಳಿ. ಮಸಾಲ ನಾರ್ಮಲಾಗಿ ಗ್ರೀನ್ ಕಲರ್ ತಿಂತಾನೆ ಇರ್ತೀವಿ, ಬಟ್ ಇದು ತುಂಬಾ ಒಂಥರ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಮತ್ತು ಬರ್ಡೇ ದಿವಸ ಕೇಕ್ ಕಟಿಂಗ್ ಆಯಿತು, ಒಂದು 3 ಕೇಕ್ ಕಟಿಂಗ್ ಎಲ್ಲ ಮಾಡಿ ನೈಟ್ ಹೋಗಿ ಆಚೆ ಊಟನ ತಿನ್ಕೊಂಡು ಬಂದಾಯಿತು. ನಮ್ಮ ಅಮ್ಮನೂ ಕೂಡ ಬಂದಿದ್ದರು. ಮತ್ತು ಇಲ್ಲಿ ಬೆಳಗ್ಗೆ ಫ್ರೈಡೇ ನಮ್ಮಅಮ್ಮ ಕಾಫಿ ಮಾಡ್ತಾಯಿದ್ರು. ಹಂಗೆ ಸುಮ್ಮನೆ ಒಂದು ಸಣ್ಣ ಪುಟ್ಟ ಕಾನ್ವರ್ಸೇಷನ್ ಆಗ್ತಾ ಇತ್ತು. ಕಾಫಿ ಮಾತ್ರ ಕುಡಿಬೇಕನು ಸುಮ್ಮನೆ ಟೇಬಲ್ ಮಾಡ್ತೇನೆ, ಎಲ್ಲರೂ ಟೇಬಲ್ ಮಾಡಿ ನಾನು ಮಾಡಕ್ತೇನೆ, ಟೇಬಲ್ ಮಾಡಿಕ ಕೂತ್ಕೊಳ್ಳಲ್ಲ. ನೀವು ಕುಡಿ ಫಸ್ಟ್ ಕಾಫಿನ, ಆರೋಗ್ಯ. ಅಳಿಮಯ್ಯ ಕಾಫಿ ಮತ್ತೆ ಎಲ್ಲ ರೆಡಿಯಾಗಿ ಒಂದು ಸ್ವಲ್ಪ ಹಾಸ್ಪಿಟಲ್ಗೆ ಸ್ಕ್ಯಾನಿಂಗ್ ಹೋಗಬೇಕಿತ್ತು. ಹೋಗಿ ಬಂದು ಮತ್ತೆ ನೈಟು ಇಲ್ಲಿ ನಾನು ಪಾಲಕ್ ಪನ್ನೀರ್ನ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಮೂರು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡು ಟೊಮೆಟೊನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಕೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ನಾನು ಪನ್ನೀರ್ನ ಕ್ಯೂಬ್ಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಬೋದು. ಇಲ್ಲ ಟೊಮೆಟೊ ಮತ್ತು ಆನಿಯನ್ನ ನೀವು ಚಿಕ್ಕ ಚಿಕ್ಕದಾಗಿ ಕೂಡ ಸ್ಮ್ಯಾಶ್ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡು ಮಾಡ್ಬೋದು. ಈ ಥರ ಪೇಸ್ಟ್ ಮಾಡಿನೂ ಕೂಡ ಮಾಡ್ಬೋದು. ಪನ್ನೀರ್ನ ಕಟ್ ಮಾಡಿಕೊಂಡು
ಮತ್ತು ಪಾಲಕ್ನು ಕೂಡ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡೆ. ಮತ್ತು ಆವಾಗಲೇ ಏನು ಮಸಾಲೆಗೆ ಅದನ್ನು ಕೂಡ ರುಬ್ಬಿ ಎತ್ತಿಟ್ಕೊಂಡೆ. ಮತ್ತು ಇದಕ್ಕೆ ಅದೇ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ಬೆಣ್ಣೆ, ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕಿ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನು ಇಲ್ಲಾಂದರೆ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಿ ನಾನೇನು ಮಸಾಲನ ರುಬ್ಕೊಂಡಿದ್ನಲ್ವ, ಟೊಮ್ಯಾಟೊ, ಆನಿಯನ್ನು ಮತ್ತು ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡು, ಸ್ವಲ್ಪ ಹಸಿ ವಾಸನೆ ಏನು ಇರೋದಿಲ್ಲ ಬಟ್ ಅಂದ್ರೂ ನಾವೆಷ್ಟು ಇದರಲ್ಲಿ ಫ್ರೈ ಮಾಡ್ತೀವಿ ಎಣ್ಣೆಲಿ ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲ ಇದಿಷ್ಟನ್ನು ಹಾಕಿ ಮತ್ತೆ ಒಂದೇ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇದು ಏನಪ್ಪ ಪಾಲಕ್ನ ನೀವು ಗ್ರೈಂಡ್ ಮಾಡ್ಕೊಂಡಿದ್ರಲ್ಲ, ಪಾಲಕ್ಗೆ ಜಸ್ಟ್ ನೀರು ಹಾಕಿ ಒಂದು ಸ್ವಲ್ಪ ಬಾಯ್ಲ್ ಮಾಡ್ಕೊಂಡ್ರೆ ಆಯಿತು. ಅದನ್ನು ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಲಾಸ್ಟಲ್ಲಿ ಪನ್ನೀರು ಹಾಕಿ ಚೆನ್ನಾಗಿ ಅದನ್ನು ಕೂಡ ಒಂದು 5 ನಿಮಿಷ ಕುದಿಸ್ಕೊಂಡ್ಬಿಟ್ರೆ, ಸ್ವಲ್ಪ ಸಾಲ್ಟ್ ಹಾಕಿ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ಕಾಮೆಂಟ್ ಮಾಡಿ ನನಗೆ. ಅದು ಪ್ರೆಗ್ನೆಂಟ್ ಇರೋರಿಗೂ ಕೂಡ, ನಾರ್ಮಲ್ ಎಲ್ಲರಿಗೂ ಕೂಡ ಪಾಲಕ್ ಮತ್ತು ಪನ್ನೀರ್ ತುಂಬಾ ಹೆಲ್ದಿ. ಈ ವೆಜಿಟೇರಿಯನ್ಸ್ ಅಂತೂ ಇದನ್ನು ಮಸ್ಟ್ ಅನ್ಸ್ಬಿಟ್ಟು ವೀಕ್ಲಿ ಟ್ವೈಸ್ ಆದ್ರೂ ತಿನ್ನಬೇಕಾಗಿರುತ್ತೆ. ನನಗೂ ತುಂಬಾ ಇಷ್ಟ, ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಹೇಳಿ. ನಾನು ಈ ಥರನೂ ಮಾಡ್ತೀನಿ, ಇಲ್ಲಾಂದರೆ ಸಣ್ಣದಾಗಿ ಆನಿಯನ್ ಟೊಮೆಟೊ ಎಲ್ಲ ಚಾಪ್ ಮಾಡಿಕೊಂಡು ಕೂಡ ಮಾಡ್ತೀನಿ, ಅದೂ ಚೆನ್ನಾಗಿರುತ್ತೆ, ಇದನ್ನು ಕೂಡ ಚೆನ್ನಾಗಿರುತ್ತೆ. ಎರಡು ಕೂಡ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಷ್ಟೇ, ಹೆಲ್ತಿಗೆ ಮಾತ್ರ ತುಂಬಾ ಒಳ್ಳೆಯದು. ಮತ್ತು ಚಪಾತಿನೂ ಕೂಡ ಬೇಯಿಸ್ಕೊಂಡು ತಿಂದೆ. ಇವತ್ತಿನ ನೈಟ್ ಡಿನ್ನರ್ ಈ ಥರ ಸಿಂಪಲ್ ಆಗಿತ್ತು. ನೀವು ಟ್ರೈ ಮಾಡ್ತೀರಾ ಅಂತ ಅನ್ಕೊಂತೀನಿ. ಆದಷ್ಟು ಒಂದು 3 ಮಂತ್ ತನಕ ಸ್ವಲ್ಪ ಚಪಾತಿನ ಅವಾಯ್ಡ್ ಮಾಡಬೇಕಾಗುತ್ತೆ. ಪ್ರೆಗ್ನೆಂಟ್ ಇರೋರು ಸ್ವಲ್ಪ ಹೀಟ್ ಅಂತ ಅಂತಾರೆ, ಸೊ ಅದು ಬಿಟ್ಟು ಒಂದು 5 ಮಂತ್ ಆದಮೇಲೆ ನೀವು ತಿನ್ಬೋದು, ಏನೂ ಆಗಲ್ಲ. ಒಂದ್ಸಲ ನೀವು ಟ್ರೈ ಮಾಡಿ ಪಾಲಕ್ ಪನ್ನೀರ್ ಹೇಗೆ ಬಂತು ಅಂತ. ನನಗಂತೂ ಸಖತ್ ಇಷ್ಟ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿಕೊಳ್ಳಿ. ಮತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಲವ್ ಯು ಆಲ್.